ಅಂತ ಹೇಳಿದ್ರಿ ಇಲ್ಲಿ ಬಾರ್ಸಾವ ಬೆಳವಣಿಗೆ ಅವನ ಮತ್ ಹಾಡವ್ ಅವನ ತಂಗ ಈಟೆಲ್ಲ ಹೇಳದ್ ಮಾತಾಡವ್ ಹೇಳು ಅದು ಕಂಡಿಲ್ಲ ಹಾಡ್ತಾರ ಯಾರು ಹೇಳಿ ಬಿಡ್ಲಿ ನಮ್ಮ ಅಣ್ಣನ್ ಕಂಪ್ನಿಯವ್ರ ಅನ್ನೋಲ್ಲ ಅವ್ರ ಹೆಸರ ಮ್ಯಾಗ ಇವ್ರಿ ಹೇಳೋದು ಹೇಳುದು ಮೂರ್ನೇ ಸಂದಿಗೆ ಬಂದ ತಾಯಿ ತಂದಿ ಕಣ್ಣಾಗ ನೀ ಅಮೋಕ್ಷ ಮಾಡಿಂಗ್ರಿ ಅನ್ ಕತ್ತಿನಿ ಹಾಡಂಗಿಲ್ಲರಾವಿಕ್ ಮಂದಿ ಆರೀರ್ ಜಾಕೆಟ್ ಕಂಪನಿ ಅವ್ರು ಇಂಥವ್ರ ಸಲುವಾಗಿ ಮದಕೊಂಡು ಮುತ್ಯ ಇದೊಂದು ಮರಿ ಸಣ್ಣಗೆ ತಯಾರು ಮಾಡ್ಲತ್ತನ ತಂಗ್ಯವ್ವಾ ಜಗತ್ತದೊಳಗ ಎಷ್ಟೋ ಮ್ಯಾಲೆ ಮೂಲಿಗೆ ಇದ್ದವ್ರಿಗೆ ಮುಂದೆ ತಂದಿರತಕ್ಕಂತ ನಮ್ಮ ಯೂಟ್ಯೂಬ್ ಚಾನೆಲ್ ದವರು ನಮ್ಮ ಸಂತು ಅಣ್ಣ ರವಿ ಅಣ್ಣ ಮತ್ತು ನಾಮದೇವಣ್ಣ ತಮ್ಮೆಲ್ಲರಿಗೂ ಕೂಡ ಈ ಎರಡನೇ ಸಂದಿನ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ 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 ಮೊದಲ ಅವ್ರಿಗೆ ಮಾಡಿ ನಮಸ್ಕಾರ ಹಾ ಇಲ್ಲಿ ಕುಮಾರಣ್ಣ ಏನಾಯ್ತು ಸರ ಮಹತ್ತಮರು ಮಹಾಜ್ಞಾನಿಗಳು ಮಹಾಲು ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ಏನ್ ಹೇಳ್ತಾರೆ ಸರ ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಅಲ್ಲ ಅಲ್ಲ ಕ್ಯಾವಿ ಹುಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಕಣ್ಣಿಗೆ ಕಾಣುವುದಲ್ಲ ಚೊಕ್ಕ ಭಂಗಾರಲ್ಲ ವರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ವರಿಗಚ್ಚಿ ನೋಡಂದ ಇದ್ರಿ ಸರ ಎಷ್ಟೋ ಮಂದಿ ಶಾಸ್ತ್ರ ಆದ್ರ ನಿಜ ಜೀವನದೊಳಗ ಅದರ ಅರಿವಿಲ್ಲ ಇಲ್ಲ ಮರಮ ಅದ್ರದ್ದು ಅವರಿಗೆ ಶಾಣ್ಯಾರಲ್ಲಕ್ಕೆ ಬರೋದಿಲ್ಲ ಬರುವ ಬರೋದಿಲ್ಲ ಇನ್ನು ಓಮಿ ಪೂಜಿಸಿದ ಅವರಿಗೆ ಅವ್ರಿಗೇನು ಮನೆ ಒಳಗೆ ಒಂದು ಕಪಾಟಗಟ್ಲೆ ಗಂಟು ಪುಸ್ತಕ ಇಟ್ಟಾರ ಆದ್ರೆ ಅದು ಓದಂಗಿಲ್ಲ ಬರೀ ಅಮಾಶಿವ್ನಿಗ್ ಒಮ್ಮೆ ಇದು ಸಿದ್ಧಟಿಗೆ ಪುಸ್ತಕ ಆದ್ರೆ ಪುಸ್ತಕ ಪೂಜೆ ಮಾಡ್ತಲ್ಲ ಅವನಿಗೆ ಪುರಾಣ ಪಂಡಿತ ಅಲ್ಲಾಕ್ಕ ಬರುವುದಿಲ್ಲ ಮನ್ಯಾಗ ರೆಗಡ್ ಪುಸ್ತಕ ಖರೆ ಆ ಚಾವಿ ಉಟ್ಟವರೆಲ್ಲ ಸಾಧುಗಳಲ್ಲ ಅದು ಅದು ಈಗೀಗ ಅಲ್ಲಿ ಕಡೆ ಅಲ್ಲಿ ಕಡಿ ಪ್ರಪಂಚ ಮಾಡುವಲ್ಲ ಕ್ಯಾಂಡ್ ಮಕ್ಕಳು ಅದು ಪ್ರಪಂಚ ವಾಜ್ಯಾಯ್ತಂದ್ರಾವಿ ಹುಡುಗ ಅವ್ರಿಗೆ ಸಾಧು ಹೌದು ಬರುದಿಲ್ಲ ಹೌದ ಹುಟ್ಟಿನಿಂದ ಬಾಲಬ್ರಹ್ಮಚಾರಿ ಆಗಿ ಉಳಿದ್ರಲ್ಲ ಮದಗೊಂಡ ಮಹಾರಾಜರು ಅಂತವರಿಗೆ ನಿಜವಾದ ಸಾಧು ಅನ್ಬೇಕು ಹೌದ್ ಹೌದ ಇನ್ನ ಕೊರಳಲ್ಲಿ ಮಂಗಲ್ಯ ಕೊಂಡವರೆಲ್ಲ ಗರತಿಯರಲ್ಲ ಹೌದ್ ಹೌದ್ರಿಪ್ಪ ಕೊಲ್ಲಾಗ ಮಾಂಗಲ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲಕ್ಕೆ ಬರಲ್ಲ ಯಾಕಂದ್ರ ಹುಚ್ಚಿನ ಗಂಡ ಸಂಘಟ ಪ್ರಪಂಚ ಮಾಡಿದಳು ಜಗತ್ತದೊಳಗೆ ಜಗತ್ತದೊಳಗಿ ಕಾಶಿಬಾಯಿ ತನ್ನ ಶರೀರ ಸಲುವಾಗಿ ತನ್ನ ಮಗನ ಪ್ರಾಣಿ ವಿಚಾರ ಮಾಡಲಿಲ್ಲ ಜಗತ್ತದೊಳಗೆ ಗರತಿಯಾಗಿ ಉಳಿದ್ರು ಅವರಿಗೆ ನಿಜವಾದ ಗರತಿಯರಲ್ಲಕ್ಕೆ ಬರ್ತದೆ ಹಂಗ ಕಣ್ಣಿಗೆ ಕಾಣುವುದಲ್ಲ ಚೊಕ್ಕ ಭಂಗಾರೆಲ್ಲ ತೇಳ್ತಾರ ಅವರು ಇವತ್ತ ತಂಗಿ ನೀ ಅಂದಿದಿ ನೀ ಅಣ್ಣ ತಂಗಿ ಅಂದ ಮಾಡಿದೆ ಮಾಡ್ದಂದ್ರ ಉಳಿತ ಹೇಳಿದಿ ತಂಗಿ ಎಲ್ಲರ್ ಯುಟ್ಯೂಬ್ ದರ್ ಬಂದಾರ ಹೇಳಿ ನೀ ನನ್ನ ಸಸಿ ಮಾವನು ಮನ್ಸ ಅಲ್ಲ ಅಲ್ಲ ಯಾಕಂದ್ರ ಇದು ಮದಗೊಂಡ್ ಮುತ್ತಾನು ಮರ್ಯಾದ ನಿನಗ ಮೊದಲೇ ಹೇಳಿದ ನೀ ಅಟ್ಟೆ ಅಲ್ಲ ತಂಗಿ ಈ ಅಮೋಘ ಸಿದ್ದ ಮಾಲಂಗಿರಾಯನ ಮತ್ತೆ ಮನೆಯಾಗ ಮಂದಿ ಹಣ್ಣ ಹಾಡೋರ ಅವ್ರೆಲ್ಲಾರು ನನ್ನ ಅಂತ ಹೇಳಿ ತಂಗದಾರ್ದ ಹೇಳುದು ವಿಷಯ ತಂಗಿ ನನಗ ಭಂಡಾರ್ ಕುಡಮದ ಮತ್ ಉಟ್ಗಿದು ಅದೇ ನಾವ್ಯದೇವತ್ ಹೇಳಿದ್ರಿ ಇಲ್ಲಿ ಬಾರ್ಸವ್ ಬೆಳವಣಿಗೆ ಅವನ ಮತ್ ಹಾಡವ್ ಅವನ ತಂಗಿ ಈಟೆಲ್ಲ ಹೇಳ ಮಾತಾಡವ್ ಉಟಗವಂತ ಹಾಟಾರ ಹೇಳು ಅದು ಕಂಡಿಲ್ಲ ನಿನಗೆ ಬರ ಹೇಳುದ ಶಾಸ್ತ್ರ ತಿನ್ನುದು ಬದ್ಲಿಕ್ಕೆ ಯಾಕತ್ ನಾ ಕೇಳ್ತ ಸರ ಬರ ಟೀಕ್ ಅದ ನೀ ಮಾತಾಡ್ತಿ ಹಾಡ್ತಿ ಹಾಯ್ದು ಹಾಡಸಂಗ್ಯಾವ ರೀ ಅವರು ಬಾರಸ್ಲಾಕ ಒಂದು ಮನುಷ್ಯ ಹುಟ್ಗಿದದ ಹೌದು ಅದು ಹಚ್ಚಿ ಕಡ ಮನುಷ್ಯ ಕಾರ್ಕಲ್ದದ ಹೌದ ಮತ್ತು ಇಲ್ಲಿ ಎಲ್ಲೂ ನಮ್ಮ ಗೌಡ್ರ ಮ್ಯಾಲದ ಡಗ್ಗ ಹಿಡಿತದೆ ಆಕಾಶ ಸಣ್ಣ ಅವ ಹುಟ್ಟು ಮೂಲ ಸ್ಥಾನ ಬೆಳವಣಿಗೆ ಇರುದು ಸೊನ್ಯಾಳ ನಿನ್ನ ಸಂಘದೊಳಗೆ ಸದ್ಯ ಡಗ್ಗಾ ನೋಡುತ್ತ ಬೆಳವಣಿಗೆ ಮಟ್ಟ ಮನೆ ಮಲಕಾರ ಎಚ್ಚರ್ಲಿ ಹಾಡಿಕೆ ಮಾಡು ತಂಗಿ ಹೇಳಿ ನನಗ ಸ್ಥಾನ ಕೊಟ್ಟಿದ ನನ್ನ ಪಾಲಿಗೆ ಬರ್ಲಾತಿದೇವ ನಂದೇಳಿದ್ ಯಾನ್ ಉಳ್ದು ಇತ್ಯಾದ್ ಇದ್ರಾಗ ಯಾನು ಇದು ಹರಿದ್ರು ಒಂದು ಓಡ್ನಿ ಸಹಿತ ಆಗಂಗಿಲ್ಲ ಮತ್ ಇದ್ರಾಗ ಯಾನ್ ಪಾಲು ಹೊಲ ಹೊಲಾಮಿ ಸಿಕ್ಕಂಗಿತ್ತಂದ್ರ ನಾನು ಹೇ ತಂಗಿ ಭಗವಂತ ರಗಡ್ ಕೊಟ್ಟಾನ ಇದ್ರಾಗ ಒಂದ್ ಥೋಡೆ ತಗೊಂಡ್ ಹೋಗುತ್ತಿದ್ದ ಈಗ ಕುಡ್ಲತ್ತಲ್ಲ ಇನ್ ಹತ್ತು ವರ್ಷದಾಗ್ರಿ ನಿನಕ್ ಕುಡಂಗಾಗಿತ್ತ ಕರ್ದು ಕುಡ್ತೀನಿ ತಂಗ್ಯಾವ ಈ ಕಾಡ್ ನಿನ ಕಣ್ಣು ಬಿಡವ ಇದು ನಿನಗ ಒಂದ್ ದೊಡ್ಡ ವಿನಂತಿ ಅದ ಈ ಕಾಡ್ ನನ್ ಕಣ್ಣೈ ಹೇಳಿದ್ನಿ ಭಕ್ತಿದಿಂದ ಜಗತ್ತದೊಳಗೆ ಜಗತ್ತದೊಳಗ ಅವ್ರು ಹಿಂಗ ಮಾಡಿದ್ರು ಕುತ್ತು ಭಕ್ತಿ ಮಾಡಿದ್ರ ಹಂಗತ್ತ ನಿತ್ ಭಕ್ತಿ ಮಾಡಿದ್ರ ಹಿಂಗತ್ತ ಕುಣದೇಳು ಭಕ್ತಿ ಮಾಡಿದ್ರ ಹಂಗತ್ತ ಹೇಳಿ ಭಕ್ತಿ ಪಾಯ ಹಚ್ಚದ ತಂಗ್ಯವ ಶಿವಸ್ಥಾನ ಮುಂದೆ ಭಕ್ ನೆತ್ತಿಲಿ ಹಾಡುದ್ರ ಹೆಂಗತ್ ಯಾವಾಗ ಹೇಳಕ್ಯವಾ ಯಾವಾಗ ಹೇಳಕ್ಕಿ ಬಕ್ ನೆತ್ತಿಲಿ ಶಿವಸ್ಥಾನದ ನೀ ಬಾಯಿ ನೀವೊಂದು ಹೋಲಿ ಆ ತಾಳ್ ಹೊಡೆವನಿಗೆ ಡಗ್ಗ ಹೊಡೆಯವನಿಗೆ ಅಂದ್ರೆ ಒಂದು ಟೆಪ್ಗಿ ತಗೋ ಇದ್ದಿತ್ಲ ಅಂದ್ರೆ ನಮ್ಮ ಅದ್ ಕೇಳಿ ತಗೋ ಕೊಡ್ತೇವೆ ಆದ್ರೆ ಇದು ಶಿವಸ್ಥಾನದ ಜಗತ್ತದೊಳಗೆ ಇದಕ್ಕೊಂದು ಅಪಾರ ಕಿಮ್ಮತ್ ಅದೇವಾ ನೆತ್ತಿ ನೆತ್ತಿಮೆ ಬೇಡ ನೀವು ಹಿಂಗೆ ಭಕ್ತಿ ಮಾಡೋರು ಶಿವಸ್ಥಾನ ಮುಂದೆ ಬಕ್ ನೆತ್ತಿಲ್ಲ ನಿಮಗ ಜ್ಞಾನಿ ಅಲ್ಲಾಕು ಬರುದಿಲ್ಲ ಜಗತ್ತದೊಳಗ ಒಂದೇ ಮಾತು ಮಾತಾಡ ತಂಗಿ ನಾಲ್ಕು ಮಂದಿ ಹೌದು ಅಂದು ನಂಗೆ ಉತ್ತರ ಮಾತಾಡುವ ಇಲ್ಲ ಅದ ನೋಡ್ತಾ ಏನಾಯ್ತ್ರಿ ಅಕ್ಕಿ ತಂಗಿ ಶಾನಿ ಆಗೋನಂದ್ರು ನಾಡಿನ ತಿಳಿದು ತಿಳಿಲಾರ ಬಾಯಿಲೆ ಜಾನಪದ ಹೋಗ್ಯದ ಮುಂದಿನ ಸಂದಿಗೆ ಬೈಯುಕಿತ್ತ ನಾನೇ ಇದ್ಕೊಂಡು ಯಾಡ್ರಿ ಸಪಾದ ಕಡ್ಯಕ್ ಆಗುನಂದ್ರು ತಂಗಿ ಹೇಳಿ ತಂಗಿ ತಂಗಿ ಅನಂದ್ರು ಏನ ಜಾನಪದ ನಿನ್ನ ಇಲ್ಲ ನಿನ್ನ ಮ್ಯಾಳ್ ನನ್ನ ಸಲುವಾಗಿ ಅಲ್ಲ ಇದೊಂದು ಧಾಟಿ ಪಿಕ್ಚರ್ ಅಂದದ ನಮ್ಮ ಗುರುಗಳು ಮಾಡ್ಯಾರ ತಾಳ್ತೇವೆ ಯವ್ವ ತಂಗಿ ನೀ ಜಾನಪದ ಹಾಡು ನಿನಗೆ ಬೇಡ ಅನ್ನೋಂಗಿಲ್ಲ ಹೌದು ಹೌದು ಆದ್ರೆ ಯಾ ಫಳ್ಯಾಗ ನಿಲ್ಲಂಗಿಲ್ಲ ಉಟ್ಗಿ ರಾಹುಲ್ ಅಣ್ಣದ ಆಹಾ ಆ ಫಳ್ಯಾಗ ಆ ಜಾನಪದ ಅಲ್ಲೇ ಇದು ಇದೊಂದು ನಿನಗೆ ಅಣ್ಣಂದು ದೊಡ್ಡ ವಿನಂತಿ ಅದು ಕಾಟಿ ಹಾಡಿದ್ರೆ ಹೈನ್ ಹತ್ತಾರೇನು ತಿನ್ನ ಮತ್ತು ನಿಮ್ಮ ಮುಂದಿನ ಸಂದಿಗೆ ಯಾಕಂದ್ರೆ ಇವ್ರಲ್ಲಿ ಜಾಕೆಟ್ ಕಂಪನಿ ಹಿಂಗೆ ಅದ್ರಿ ಇದು ಆಹಾ ಮತ್ತು ಜಾಕೆಟ್ ಕಂಪ್ನಿ ಅನ್ಬೇಡ್ರಿತ್ತು ಮೊದಲೇ ಹೇಳ್ತಾರ ಮೊದಲೇ ಹೇಳಬೇಕು ಇವ್ರು ಬರ್ತಾರೆ ರೀ ಒಂದು ಎರಡು ಹಾಡು ಜಾನಪದ ಜಾನಾಡ್ತಾರ ಯಾರು ಹೇಳಿ ಬಿಡ್ಲಿ ನಮ್ಮ ಅಣ್ಣನ ಅವ್ರ ಹೆಸರ ಮ್ಯಾಗ ಹೇಳೋದು ಹಾಡುದು ಮೂರ್ನೇ ಸಂದಿಗೆ ಬಲ್ಲ ತಾಯಿ ತಂದಿ ಕಣ್ಣಾಗ ನೀ ಅಮೋಕ್ಷಿದ್ ಮಾಡಂಗ್ರಿ ಹಾಡಂಗಿಲ್ರಿ ಕತ್ತಿನಿ ಹಾಡಂಗಿಲ್ಲ ಮಂದಿ ಇವ್ರು ಜಾಕೆಟ್ ಕಂಪನಿ ಅವ್ರು ಇಂಥವ್ರ ಸಲುವಾಗಿ ಮದಗೊಂಡ್ ಮುತ್ಯ ಇದೊಂದು ಮರಿ ಸಣ್ಣಗೆ ತಯಾರು ಮಾಡ್ಲಾ ತನ್ನ ಜಗತ್ತದೊಳಗೆ ಭಕ್ತಿ ಮಾಡಿ ಭಕ್ತರು ಅನ್ಸ್ಕೊಂಡಾರ ಹಿಂಗ ಜ್ಞಾನದಿಂದ ಜಗತ್ತದೊಳಗೆ ಯಾರ್ಯಾನು ಅನ್ಸ್ಕೊಂಡಾರತಿ ತಂಗ್ಯವ ನಿನ್ನ ಬಲ್ಲಿ ನಾನು ಬಂದಿತ್ತು ಅಂದ್ರೆ ಅದು ಮೊದಲು ತೆಗೆದು ಹೋಗಿ ಹೋಗಿರಿ ಅದಕ್ಕ ಸಿದ್ದೇಶ್ವರ ಒಂದು ಮಾತು ಹೇಳ್ತಾರೀ ಯಾವುದಿಲ್ಲ ತಮ್ಮ ನಿಂದು ಅನಬ್ಯಾಡ ನಂದು ನಂದು ಅನಬೇಡ ನಂದು ನಂದು ಯಾವುದಿಲ್ಲೋ ತಮ್ಮ ನಿಂದು ಅನಬ್ಯಾಡ ನಂದು ನಂದು ತಾಯಿ ಹೊಟ್ಟಾಗ ಒಂಬತ್ತು ತಿಂಗಳ ಮಿಡುಗುತ್ತಿದ್ದಿ ಶಿವ ಮಾಡಿಲ್ಲೇನೋ ಜೋಪಾನ ನಿಂದು ಹೌದ್ ಹೌದ್ ಹೌದ ತಾಯಿ ಹೊಟ್ಟಾಗ ಒಂಬತ್ತು ತಿಂಗಳ ಮಿಡುಗುತ್ತಿದ್ದಿ ಶಿವ ಮಾಡಿಲ್ಲೇನೋ ಜೋಪಾನ ನಿಂದು ಯಾವುದಿಲ್ಲೋ ತಮ್ಮ ನಿಂದು ಅನಬ್ಯಾಡ ನಂದು ನಂದು ಅಂತ ಹೇಳ್ತೀನಿ ಅದ್ ಅದ ಹಿಂಗ ತಂಗಿ ನಿನಗ ನಾನು ಹಂಕಾರ ಬಂದಿತ್ತಂದ್ರ ಅದು ತೆಗೆದು ಹೋಗ್ಯವ ಅಣ್ಣ ಇದು ತಾಯಿ ಲಕ್ಕವನ ಪುಣ್ಯ ಅದ ಇಲ್ಲಿ ಹೇಳ್ತಾರ ನಾನ ಎಂದು ರಾವಣ ಹಸುನೀಗಿದ ನೀನು ಎಂದು ಪಟ್ಟಣ ಪಟ್ಟಕ್ಕೆ ಈ ತಾಯಿ ಲಕ್ಕವನ ಪವಳಿ ಒಳಗ ನಂದು ಏನು ನಾನು ನಾನಂತದ್ ಬಿಟ್ಟು ತಾಯಿ ಲಕ್ಕಮ್ಮ ದೇವಿ ಸಿದ್ಧ ಮಾಧುಲಿಂಗ ಬಲಕಾರ ಸಿದ್ಧ ದೇವರು ಬೀರ್ ದೇವರ ಇದು ನಂದಲ್ಲ ಎಲ್ಲ ನಿಂದದ ನಿಮ್ದೇಳಿ ನೀ ಅವ್ರ ಪಾದಕ ಭಕ್ತಿ ಮಾಡು ಅಂದ್ರೆ ನಿನಗೆ ಜಗತ್ತದೊಳಗೆ ಮುಕ್ತಿ ಅದ ನಾನ ಅಂದೆ ಅಂದ್ರೆ ನಿನಗೆ ಅಜ್ಞಾನಿ ಅನ್ಬೇಕಾಗ್ತದ ನಿನಗೆ ಅಜ್ಞಾನಿ ಅದ್ ಹದ್ ಹದ್ ಜಗತ್ಯದೊಳಗ ಸಿದ್ದೇಶ್ವರಪ್ಪ ಅವರು ಜ್ಞಾನ ಜಗ ಜಗ ಎಲ್ಲ ತಿರುಗಾಡಿ ಸಾರ್ಯಾರ ಕೇಳಿ ಜ್ಞಾನ ಯೋಗಿ ಅನಸ್ಕೊಂಡಾರ ತಂಗಿ ಜ್ಞಾನ ಯೋಗಿ ಹಿಂಗ ಜಗತ್ತದೊಳಗೆ ಭಕ್ತಿ ಮಾಡಿ ಯಾರೇ ಭಕ್ತಿ ಯೋಗಿ ಅನಸ್ಕೊಂಡಿರ ಅಂದ್ರ ಮುಂದಿನ ಸಂಧಿಗೆ ಹೇಳ್ಬೇಕು ಅಣ್ಣನಗಿತ್ತ ಬಲ ಅನ್ಸ್ಕೋಬೇಕು ಹೌದ್ ಹೌದ್ ಹೌದಲ್ಲ ಹಂಗ ನೀ ಹೇಳ್ದು ಹೆಣ್ಮಕ್ಳು ಸಂಗಟ ಮತ್ತ ಹಾಡ್ಕೆ ಇಡ್ಯಮನ್ ತಿಳಿಲ್ ಆ ನಿನಗತ್ತ ಮಲ್ಗೊಂಡ್ ಮತ್ತೆ ಅವ್ರು ಹಾಡ್ತಿದ್ರ ಅವಾಗ ತಂಗಿ ಮದಗೊಂಡ್ ಮತ್ತೆ ಹಾಡೋಂದ್ ಜಾಕೆಟ್ ಕಂಪನಿ ಅವಾಗ ಸ್ವಚ್ಛ ಭಾರತೀಯ ಸಂಸ್ಕೃತಿ ಸೀರೆ ಮ್ಯಾಗ ಮಕ್ಕಳು ಹಾಡ್ತಿರವಾ ಈಗ ಅದೆಲ್ಲ ಮರ್ತದ ಇದು ಇನ್ನು ಮರ್ತದ್ರಿ ಹಚ್ಚಕ ಮಾತಾಡ್ತಿ ತಂಗಿ ಹೇಳ ಇಲ್ಲಿ ಹೊಡೆ ಗಣಪತಿ ಪೆಟ್ಟಿವಲಂಗಿ ಪೌಣ್ಯಾ ನೆಡ್ತಾನ ಮಾಡ್ದ ಸಿಟ್ಟ ನೋಡ್ತಾ ನನಗೆ ಯಾನ್ರಿ ಅನಂತೀವಿ ನಮ್ ಪೌಣ್ಯಾರ ಏನಲ್ಲಾ ಹೋಗ್ಬೇಡತ್ತ ಪೌಣ್ಯನ ಮಾರಿ ನೋಡ್ಯಾರ ತಂಗಿ ಏನು ಅನಂಗಿಲ್ಲವಾ ಹಂಗ ಅದು ಹೇಳ್ತೀನಿ ಕೇಳ್ತಂಗಿ ಪಾಯ ಹಚ್ಚದಿ ಅದು ಪಾಯ ಎಲ್ಲಿ ಹಿಂಗ ತಪ್ಪನಾಗಿ ಸಿಕ್ಕಿರಬಾರ್ದು ಅಂತ ಪಾಯ ಹಚ್ಚು ಹೌದು ಹೌದು ಈಗ ಎಲ್ಲೇ ಹೋಗ್ರಿ ನೀವು ಈ ಒಂದು ಸಾಲಿಗೆ ಹೋಗ್ಲಿ ಗುಡಿ ಗುಂಡಾರ್ಗೆ ಹೋಗ್ರಿ ಎಲ್ಲಿ ಭೀ ಹೋಗಲಿ ಅದ್ರ ಮುಂದೆ ಇದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಹಿಂಗ ನನ್ನ ಜ್ಞಾನದ ಪಾಯದ ತಂಗೀ ಜ್ಞಾನ ಅಂದ್ರ ನಿಮ್ಮ ಗುಡಿ ಗುಂಡಾದಾಗ ಸಹಿತ ಜ್ಞಾನ ದೇಗುಲ ಬರ್ದಾರ ಮತ್ ಭಕ್ತಿ ಮಾಡೋರೇ ನೀವಿದ್ರಿ ಭಕ್ತಿ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಯಾಕೆ ಬರ್ದಿಲ್ಲವಾ ಬೋರ್ಡ ಮತ್ತ ನೀ ಅದು ವಿಶೇಷ ಮಾಡೋ ಸಮರ್ಕೊಂಡ್ ತಂದಿ ಹಂಗ ಆಗಂಗಿಲ್ಲವಾ ಅದು ಜಗತ್ತದೊಳಗ ಜ್ಞಾನದಿಂದ ಮುಕ್ತಿ ಅನ್ನೋದು ಹೆಂಗೆ ಹೇಳ್ತೀನಿ ಕೇಳಿ ಸರ ಯೋಗಿಲ್ಲ ಅದು ಅಮ್ಮೋಗಿಸಿದ ಮಾಯದ ಕುಡ್ದಾಗ ಮಾದೇವನ ಗುರು ಸೋಮಲಿಂಗನ ಭಕ್ತಿ ಮಾಡ್ತಿದ್ದ ಜಗತ್ತದೊಳಗ ಕಾಮದೇನು ಕಲ್ಪರೋಕ್ಷ ಬೇಡಿದವ್ರಿಗೆ ಬೆಕ್ಕಾದ ಕೊಡುವಂತ ಜ್ಞಾನ ಅಮ್ಮೋಗಿಸಿದ್ದು ಗುರುವಿನಿಂದ ಪಡ್ಕೊಂಡು ಬಂದ ಅಮ್ಮೋಗಿಸಿದ್ದು ಭಕ್ತಿ ಮಾಡ್ಯಾನ ಮತ್ತೆ ಭಕ್ತಿನೇ ಪಡ್ಕೊಂಡು ಬರಬೇಕಾಗಿತ್ತು ಇಲ್ಲ ಜಗತ್ತದೊಳಗೆ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಜ್ಞಾನ ಬೇಡ್ಕೊಂಡು ಬಂದಾನೆವಾ ಜಗತ್ತದೊಳಗೆ ಅಮಿಸಿದ್ದು ಮುತ್ತ ಜ್ಞಾನದ ಹೆಸರು ಉಳುದ ಸದ್ಯುಗದೊಳಗ ಅಮೋಘ ಭಕ್ತಿ ಮಾಡುದು ಜಗತ್ತದೊಳಗ ತ್ರಿಕಾಲಜ್ಞಾನ ಯೋಗಿನಾದ ಅಮ್ಮೋಗಸಿದ್ದ ತ್ರಿಕಾಲಜ್ಞಾನ ಯೋಗಿನಾದ ಹದ ಹೆಂಗ ನನ್ನ ಜ್ಞಾನದಿಂದ ಜ್ಞಾನ ಜ್ಞಾನ ಮಾಡಿ ನಿನ್ನ ಭಕ್ತಿದಿಂದ ತ್ರಿಕಾಲ ಭಕ್ತ ಅಮ್ಮೋಗಿಸಿದ ತ್ರಿಕಾಲ ಭಕ್ತ ಯಾರೇ ಅನ್ಸ್ಕೊಂಡ್ರ ಅಂದ್ರೆ ಮುಂದಿನ ಸಂಧಿಗೆ ಹೇಳಬೇಕು ಅಣ್ಣನ ಕಿತ್ತ ಬಲ ಅನ್ಸ್ಕೋಬೇಕು ಅದ ತ್ರಿಕಾಲ ಜ್ಞಾನಿ ಯಾಕಂದ್ರ ನಿನಗೊಂದು ಮಾತು ಹೇತನ ಕೇಳಿ ಒಳಗ ಮಾದೇವ್ನ ಭಕ್ತಿ ಮಾಡ್ತಿದ್ರು ಬರಗಾಲ ಬಿತ್ತು ಅವಾಗ ವಿಚಾರ ಮಾಡ್ತಾರೆ ಅಪ್ಪ ಭಗವಂತ ಸದಾ ನಿನ್ನ ಸೇವ ಒಳಗ ಭಕ್ತಿ ಮಾಡ್ಕೋತದೆ ನಮ್ಗೆ ಏನರೇ ಇಲ್ಲಿ ದನ ಕರ ಕಿಲ್ಲಾರಗಳು ಕಾಯಿಸ್ಲಾಕ ಮೇವು ಇಲ್ದಂಗ್ ಹೆಂಗ್ ಮಾಡೋಣಪ್ಪ ಅಂದ ಅವಾಗ ಭಗವಂತನ ಆಕಾಶವಾಣಿ ಪ್ರಕಾರ ನಾತ್ಯಾ ಪೂತ ಬಿಟ್ಟು ಗೊಳಗಿ ಗೋವಿಂದ ಪೂರ್ಕ ಬಂದು ಮ್ಯಾತ್ ಮಾಡಿದ್ರು ಅವಾಗ ಗೊಳಗೆ ಗೋವಿಂದಪುರದಾಗ ಬಂದ್ರು ಒಳಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಾಕಷ್ಟು ಸತಿಪತಿ ಜಾಮಗೊಂಡ ಗೌಡರ ಬಳಿ ಇತ್ತು ಆದ್ರೆ ಹೊಟ್ಟಿಲೆ ಸಂತಾನಿಲ್ಲನ್ನು ಚಿಂತೆ ಅವ್ರಿಗೆ ಕಾಡ್ತಿತ್ತು ಹದ್ದು ಹದ್ ಹದ್ದ ಆವಾಗ ಆಜು ಬಾಜುಕಿನ ಮಂದಿ ಬಂಜಿಯಲ್ಲೂ ಪಟ್ಟದಿಂದ ನಿರಾಕರಿಸ್ತಾರ ನಿಂದ್ಯದ ಮಾತಾಡ್ತಾರ ಅದಕ್ಕೆ ಹೇಳ್ತಾನ ಅಂಬಿಗ ಏನತ್ತ ಅಂಬಿಗರ ಚೌಡ ಹೇಳ್ತಾನ ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದುರು ಅಂಬಿಗ ಅಂಬಿಗ ಎಂದು ಕುಂದ ನುಡಿಯದವರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡಿ ಹಾಯಿಸುವೆ ಎಂದ ನಮ್ಮ ಅಂಬಿಗರ ಚೌಡಯ್ಯ ಹಂಗ ಅವಾಗ ಎಲ್ಲ ಏನೇನು ಬ್ಯಾಡತ್ ಹೇಳಿ ನಾ ಸತಿಪತಿ ಕೂಡಿ ವಿಸಾ ಕುಡದ ಸೇವನ ಮಾಡಿ ಪ್ರಾಣ ಬಿಡ್ಲಾಕ್ ತಯಾರಾದ್ರು ಅವಾಗ ತ್ರಿಕಾಲ ತ್ರಿಕಾಲಜ್ಞಾನಿ ಮಾಯಾದ ಗುಡದ ಕೂತಿದ ಇವ್ರ ಜರ್ತಕ ಹಿಂಗೆ ಪ್ರಾಣ ಬಿಟ್ಟರು ಇದು ಮಾನವ ಧರ್ಮಕ್ಕೆ ಧಕ್ಕೆ ಬರ್ತಾ ಅಂತ ಹೇಳಿ ಕೊರವಂಜಿಗೆ ಕರಿಶಿಷ್ಯಕುಣ್ ಹೇಳ್ದ ಏನ್ ಹೇಳದ್ರಿ ನೋಡು ಮಕ್ಕಳಿಲ್ಲ ಪ್ರಾಣ ಕೊಡ್ಲಾಕ್ರಿ ಮಕ್ಕಳ ಬೇಕಾದ್ರೆ ಹೋಗ್ರಿ ಪಟ್ಟಣ ತಳಗೈತಿ ಅರಕೇರಿ ಹೌದ್ ಹಿಂಗೆ ಹೇಳಿ ಶಕುನ ಹೇಳಿ ಹೋದಳು ಅವಾಗ ಸತಿಪತಿ ಕೂಡಿ ನೇಮ ನಿಷ್ಠಿಲಿಂದ ಜಾಮ ಜಳಕ ಮಾಡಿ ಮಾಯದ ಗುಡ್ಡಕ್ಕೆ ಹೋದ್ರು ತ್ರಿಕಾಲಜ್ಞಾನಿ ಹೋಗಿ ನಾವು ಅಮ್ಮ ಉಗಿಸಿದ ಮಾಯದ ಗುಡ್ಡದ ಕೂತಿದೆ ತಾಯಿ ಏನಾಗ್ಯದ ಹೇಳಂದ್ರು ಯಪ್ಪಾ ಮತ್ಯ ಮನಿಯೊಳಗ ಬೆಗಳಿ ಬಂಗಾರ ರೊಕ್ಕ ರೂಪಾಯಿ ಸಾಕಷ್ಟು ಅದಪ್ಪ ಹೊಟ್ಟಿಲಿ ಚಿಂತೆ ಮಕ್ಕಳು ಚಿಂತಿ ಮಕ್ಕಳು ಕೊಟ್ಟು ನನಗ ಬಂಜಿತ್ತ ನಾನು ದೂರ ಮಾಡೋ ತಂದಿ ನೀನೇ ಜಗತ್ತದೊಳಗತ್ತೆ ಕಾಲಜ್ಞಾನಿ ಅತ್ತೆ ಅವಾಗ ಯೋಗಿನಾದ ಮೋಗ ಸಿದ್ದ ಖಾರಿಕ ಭಂಡಾರ ಕೊಟ್ಟನ ತಂಗಿ ಖಾರಿಕ ಭಂಡಾರ ಕೊಟ್ಟುದಕ್ಕಾಗಿ ಜಗತ್ಯದೊಳಗ ಮಾದೇವದ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟಿ ಬಂದ ಪುಣ್ಯಾತ್ಮರೇ ಜಗತ್ಯದೊಳಗ ಒಬ್ಬನೇ ಒಬ್ಬ ತ್ರಿಕಾಲ ಜ್ಞಾನಿ ಕೊಟ್ಟಿರ್ತಕ್ಕಂಥ ಕಾರಿಕ ಭಂಡಾರದಿಂದ ಮುಂದ ಮಾದೇವ್ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟಿ ಬಂದು ಗಂಗೀನಾಡ್ದ ಗೌಡಾಗಿ ಆಗಿ ಮರದ ಆರ್ಯನಾಡ್ದ ಅರಸಾಗಿ ಮರದ ಏಳು ಮಟ್ಟದ ಒಡಿ ಅನಿಸ್ಕೊಂಡ ಕೈಲಾಸದೊಳಗ ಮಿಗಿಲಾದ ಪ್ರಸಾದ ಗಂಟಿಗೆ ಮಾಲ ಹಿಂಗ ಜಗತ್ಯದೊಳಗ ತ್ರಿಕಾಲ ಭಕ್ತರಿ ಯಾರಿಗೆ ಯಾನೇ ದಾನ ಕೊಟ್ಟುದರಿಂದ ಮಾದೇಂದೇ ಪ್ರತಿ ಅವತಾರಿ ಯಾರೇ ಹುಟ್ಟಿ ಅಂದ್ರೆ ಮುಂದಿನ ಸಂಧಿಗೆ ಹೇಳು ಹೌದಾ ಅಣ್ಣನ ಕಿತ್ತ ಬಲ ಅನಿಸುವ ಹೌದು ಹೌದು ಇದಕ್ಕೆ ಹೆಚ್ಚಿನ ಹೇಳುದಿಲ್ಲ ಜ್ಞಾನಕ ಮತ್ತು ಭಕ್ತಿಗೆ ಅಂತರ್ ಎಷ್ಟು ನಿಮಗೆ ಹೇಳುದ್ರೆ ಅಂತರ ಒಂದು ಮೂರ್ ಮಂದಿ ಅಣತಂಬ್ರಿರ್ತಾರ ಹೌದು ಮೂರ್ ಮಂದಿ ಅವ್ರ ಮನಿಯೊಳಗ ರೊಕ್ಕ ರೂಪಾಯಿ ಏನ್ ಬೇಕಾದ ಹೊಲ ಮನಿ ಆಸ್ತಿ ಅಂತಸ್ತಿರ್ತದ ಹತ್ತೊಂಬತ್ತು ಕುದುರಿ ಅವ್ರ ಮನೆಯೊಳಗಿರ್ತಾವಪ್ಪ ಮುತ್ತ ಒಳ್ಳೆ ಜ್ಞಾನಿ ಮನ್ಸಾಗ ನ್ಯಾಯ ಮಾಡ್ಲಾಕ್ ಕರಿತಾರ ಪೈಲಾ ಊರನ್ ಮಂದಿ ಎಲ್ಲ ಆತಾರ ಪ್ರತಿಯೊಬ್ರು ಬರ್ತಾರ ಏ ನಿಂದು ಹೊಲ ಇಟ್ಟಿಲ್ಲ ಇಟ್ತೋ ಇಡ್ತೋ ಆದ್ರ ಅವ್ರ ಅಪ್ಪ ಸಾಯಿ ಮುಂದೆ ಒಂದ್ ಚೀಟಿ ಹೋಗಿರ್ತಾನೆ ಏನ್ ಇಡ್ತಾನ್ರಿ ಚೀಟಿ ನೋಡು ಒಂದ್ ಎರಡು ಅಂಶ ಒಬ್ಬ ಮಗನಿಗೆ ಹೋಲಿ ಒಂದು ನಾಲ್ಕಾಂಶ ಒಬ್ಬ ಮಗನಿಗೆ ಹೋಲಿ ಹೌದ ಸಣ್ಣವೇ ಕಿತ್ತ ಸಣ್ಣ ಅನ್ ಅವನಿಗೆ ಒಂದ್ ಐದ ಹೋಲಿ ಮತ್ತೆ ಎಲ್ಲಾರು ನ್ಯಾಯ ಮಾಡ್ಲಕ್ ನ್ಯಾಯ ನಿಂದ್ಯಾನ್ ಗಜನ ಮುಗಿಸ್ತೀನೋರು ಫಲಾಮಿ ಸುದ್ದಿ ಮಾಡೋರು ಕುದುರೆ ವಿಷಯ ಬತ್ತ ಕುದುರೆ ಹತ್ತೊಂಬತ್ತು ಒಂದ್ ಎರಡ್ ಅಂಶ ಒಂಬತ್ತು ವರಿ ಇದು ನ್ಯಾಯಿ ಗುಳ ಅಂತ ರೀಡಿತ್ತು ಕುದುರೆ ವಿಷಯಕ್ಕೆ ಬರೋರೇಗಾಲ ಹೋಗೇ ಬಿಡೋರು ಹೆಂಗ ಊರಾನ ಮಂದಿ ಎಲ್ಲಾರಾದರೂ ಅವಾಗ ಮುದಕಪ್ಪ ಮುತ್ಯಾನಂತ ಒಬ್ಬ ಜ್ಞಾನಿ ಮನುಷ್ಯ ಬರ್ತಾನ ಏನಾಗ್ಯ ಬಹಳ ವರ್ಷ ಆಯ್ತು ನ್ಯಾಯ ನ್ಯಾಯಿ ಎಲ್ಲಾ ನಿಮ್ದು ನ್ಯಾಯದಂದ ನೋಡ್ಯಪ್ಪ ಮುತ್ತ್ಯಾ ನಮ್ಮಪ್ಪ ಹಿಂಗಿನ ಹಿಂಗ ಹಿಂಗೆಲ್ಲ ಬರ್ದಿಟ್ಟು ಹೋಗ್ಯಾನ ಮತ್ತ ಕುದುರೆ ನ್ಯಾಯ ಮಾಡಬೇಕಾದ್ರೆ ಕುದುರೆ ಕೊಂಚ ಬರ್ಲತ್ತಾವು ನ್ಯಾಯ ಶುದ್ಧ ಆಗಲ್ದು ಈಗ ನೀನೇ ಜ್ಞಾನಿ ಮನುಷ್ಯ ನೀನೇ ನಮ್ಮ ನ್ಯಾಯ ಶುದ್ಧ ಅವಾಗ ನೋಡ್ರಿ ಜಗತ್ತದೊಳಗ ಜ್ಞಾನಿಗಳು ಆಟ ಹಂಗ ಅವಾಗ ಹೇಳ್ದ ಮನೆಯೊಂದೊಂದು ಕುದುರೆ ತೋಣ ಬರುವ ಮನೆಯೊಂದೊಂದು ಕುದುರೆ ಮುದಕಾ ಮುತ್ಯ ಅಂದೇ ಬತ್ತು ಕುದುರೆ ಇಪ್ಪತ್ತ ಹೊಲ ಮನೆ ಎಲ್ಲ ಸುದ್ದ್ ಮಾಡ್ದ ಏನು ಕುದುರಿದ ಬತ್ತು ದೊಡ್ಡ ಮಗನಿಗೆ ಒಂದೇ ಅಡ್ಡ ಹೊಂಸಬೇಕಾಗಿತ್ತು ಆ ಇಪ್ಪತ್ತು ಕುದುರೆ ಆಗ ಒಂದ್ ಅಡ್ವಾನ್ಸ್ ಅಂಶ ಅಂದ್ರೆ ಹತ್ತು ಕುದುರೆ ಉಳಿತು ಹಾ ಪೈಲ ಮಗನಿಂದ ಹೊಲಿ ಹತ್ತು ಕುದುರೆ ಅಂದ ಹೌದ್ 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 ಇನ್ನು ಉಳಿತಟ್ಟು ಹತ್ತು ಕುದುರೆ ಉಳಿತು ಇಲ್ಲ ಇದ್ರ ಒಳಗ ಸಣ್ಣ ಮಗನಿಗೆ ಒಂದ್ ಹೋಲಿ ಅಂದ ಆ ಹತ್ತರೊಳಗೆ ನಾಲ್ಕು ಕುದುರೆ ಅವನಿಗೆ ಕುಡಬೇಕಾಯ್ತು ಒಂದು ನಾಲ್ಕು ಅಂಶ ಎರಡನೇ ಕುದುರೆ ಅವನ್ ನ್ಯಾಯಸುದಾಯ್ತು ಇನ್ನು ಕೊನೆ ಮಗ ಒಂದ್ ಐದು ಅಂಶ ಕುಡಬೇಕಾಗ್ಯದ ಒಂದ್ ಐದು ಅಂಶ ಕುಡಬೇಕಾಗ್ಯದ ಆರು ಕುದುರೆ ಒಳದ ಕೊನೆ ಮಗನಿಗೆ ಒಂದ್ ಐದು ಅಂಶ ಕೊಟ್ಟ ತನ್ನ ಕುದುರೆ ತಪ್ಪ ಮುತ್ತ ಹೊಲ ಕೊಡ್ಕೊಂಡ್ ಹದ್ ಇದು ಜ್ಞಾನದ ನ್ಯಾಯ ತಂಗಿ ಇಲ್ಲಿ ಎಲ್ಲರೂ ನ್ಯಾಯ ಮುಂದ ಭಕ್ತಿ 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 ಪಾಂಡುರಂಗ ಇಟ್ಟಲ್ಲ ಅಂದ್ರೆ ನ್ಯಾಯ ಆಗಿತ್ತು ಭಕ್ತಿ ಜಾಗನಾಗ ಭಕ್ತಿನೇ ಮಾಡ್ಯವ ಹೌದಾ ಮತ್ತ ಜ್ಞಾನದ ಜಾಗನಾಗ ಜ್ಞಾನದಿಂದ ಜಗತ್ತದೊಳಗ ಮುಕ್ತಿ ಅದು ಮಾಳಿಂಗರಾಯ ಎಂದು ಹೇಳಿದೀನಿ ಮಾಳಿಂಗರಾಯ ಮುತ್ತ ಬೀರ್ದೇವ್ರ ಮುತ್ತ ಅಂದೇ ಜ್ಞಾನದಿಂದ ಹ್ಯಾಂಗ ಸಿದ್ಧಟ್ಟಿಗೆ ಮಾಡ್ಯಾರ ನಿನಗೊಂದು ಇದು ಒಂದೇ ಮಾತು ಹೇಳಿ ಖಾಲಿ ಚಾಲು ಮಾಡ್ತಾ ಹೌದು ಏನಂದ್ರೆ ಏನಾಯ್ತ್ರಿ ಬೀರ್ದೇವ್ರ ಮುತ್ತ ಅಲ್ಲ ಆತ್ಮೀಯ ಸ್ನೇಹಿತ ಯಾರು ದೇವರ ಗೆಳೆಯ ಬಪ್ಪ ೂರದ ಹಿತ ಮಾಡಬೇಕಾಗಿತ್ತು ಪಂಚಡಂಗಿ ವಾಯು ಗಂಗಾಳ ರೋಮ ಚೂರಿಬೇಕಾಗಿತ್ತು ಒಬ್ಬರ ಔತಿ ಕಂಬಾರ ಕಾಳನ್ನ ಕುಲುಮೆಯೊಳಗ ಕುಡಬೇಕಾಗಿತ್ತು ಮತ್ತ ತಂಗಿ ಭಕ್ತಿ ಮಾಡಿ ಪಂಚಡಂಗಿ ವಾಯು ಹಂಗಾಳ ಮಾಡಬೇಕಾಗಿತ್ತೇವಾತಿ ಕೊಡಬೇಕಾಗಿತ್ತು ನನ್ನ ಕಂಬಾರ ಕಾಳನ್ನೆಲ್ಲ ಕುಲುಮಿ ಒಳಗ ಜ್ಞಾನದಿಂದ ಯಾರು ದೇವರಿಗೆಳಿಯ ಬಪ್ಪಣ್ಣ ಜಗದಾನೆವ ಅದರಿಂದ ಜಗತ್ತದೊಳಗೆ ಪಂಚಢಂಗಿ ವಾಯ್ ಗಂಗಾಳ ರೋಮಚೂರಿ ಆಗ್ಯಾವ ಜಗತ್ತದೊಳಗೆ ದೇವರಿಗೆ ಯಾವ ಬಪ್ಪನ ಜ್ಞಾನದಿಂದ ಮಾಡ್ಯಂತೇಳಿ ಮುಂದೆ ಮಾರಾಯಿಗೆ ಹುಟ್ಟಿ ಬಂದು ಗುರು ಬೀರ್ ದೇವರ ಸೇವಾ ಮಾಡ್ಯಾನ ಜಗತ್ತದೊಳಗೆ ಜ್ಞಾನದಿಂದ ಹಿಂಗಾಗ್ಯಾದ ತಂಗಿ ಭಕ್ತಿದಿಂದ ಯಾರು ಯಾವ ಆಯುಧ ತಯಾರಾಯಿತು ಯಾರು ವದ ಯಾರು ಮಾಡಿದ್ರು ಇವೆಲ್ಲ ವಿಷಯ ಮುರಿದ್ರೆ ಆ ನನ್ನ ತಂಗಿ ಹೌದು ಶಾಣಿ ಹೇಳಿ ಸಬಾದಾಗ ನಾನೇ ಕೈ ಎತ್ತಿ ನಿನಗೆ ಮಂಗಳಾರತಿ ಚಾನ್ಸ್ ಕೊಡ್ತೀನಿ ತಂಗಿ ನನಗೆ ಮಂಗಳಾರತಿ ಚಾನ್ಸ್ ಕೊಡ್ತೀನಿ ಹೌದು ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಹಾಳು ಮಾತಾಡಿ ತಮ್ಮೆಲ್ಲರಿಗೂ ಒಜ್ಜೆ ಆಗಲಾರದೆ ಯಥಾ ಪ್ರಕಾರ ಒಂದು ನಾಲ್ಕು ನುಡಿ ಚಾಲ ಸರ್ ಸರ್ಜೋಡಿ ಕಲಾವತ್ರಿಗೆ ಪಾಳಿ ಹೋಗ್ತದ ತಾವೆಲ್ಲರೂ ಭಕ್ತಿಭಾವದಿಂದ ಕೂತ್ಕೀಳ್ಬೇಕು ಯಾವ ರೀತಿ ಮೋಳೆದೊಗಣ್ಣ ಯಾವ ರೀತಿ ಮಕ್ಕಳು ಬೆಳಕ ಯೋಗಣ ಮುತ್ಯ ಅಮ್ಮೋಗ ಸಿದ್ಧನ ಗುಡ್ಡಕ್ಕೆ ಬರ್ತಾನ ಜ್ಞಾನದಿಂದ ಜಗತ್ತದೊಳಗೆ ಅಮ್ಮೋಗ ಸಿದ್ಧ ಮುತ್ಯ ಹೆಂಗೆ ಸಿದ್ಧಟಿಗೆತ್ತಾನು ಒಂದು ನಾಲ್ಕು ನೋಡಿ ಚಾಲ ತಾವೆಲ್ಲರೂ ಭಕ್ತಿ ಭಕ್ತಿ